ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಎಂಬತ್ತ ಮೂರು ಮುಂದಿನ ಶೀರ್ಷಿಕೆ ನಿಧಿಗಳ ಸಂಗ್ರಹಣೆ ದ ಹೀಪಿಂಗ್ ಆಫ್ ದಿ ಟ್ರೆಷರ್ ನಾವು ಇರುವ ಸಮಯವು ಇತರ ಎಲ್ಲ ಸಮಯಗಳಿಗಿಂತಲೂ ಸರ್ವಶ್ರೇಷ್ಠವಾಗಿ ಐಶ್ವರ್ಯವನ್ನು ಸಂಗ್ರಹಿಸುವ ಮತ್ತು ಸ್ವೇಚ್ಛಾಚಾರದ ಅಥವಾ ಐಶ್ವರ್ಯವಂತರು ಅತಿ ರಂಜಿತ ಜೀವನದಲ್ಲಿ ಬದುಕುವ ಸಮಯವಾಗಿದೆ ಎಂಬುವುದು ಸ್ಪಷ್ಟವಾಗಿದೆ ಯಾಕೋಬ ಐದು ಮೂರು ಮತ್ತು ಐದು ವಚನಗಳು ಪ್ರಸ್ತುತ ಸಾಹಿತ್ಯದಿಂದ ಕೆಲವು ಸಾಕ್ಷ್ಯಗಳನ್ನು ಕೇಳೋಣ ವಿಷಯವು ನಿರ್ಣಾಯಕವಾಗಿ ಪ್ರಮಾಣಿಸಿದರೆ ನಾವು ಈಗ ಪ್ರಸ್ತುತ ಹಂಚಿಕೆಯ ಕೊನೆಯ ದಿನಗಳಲ್ಲಿ ಇರುವೆವು ಮತ್ತು ಮಹಾ ಸಂಕಟದ ದಿನವನ್ನು ಸಮೀಪಿಸುತ್ತಿದ್ದೇವೆ ಹಾಗೂ ಅದು ಪ್ರಸ್ತುತವಿರುವ ಲೋಕದ ಎಲ್ಲ ಕ್ರಮಗಳನ್ನು ಧ್ವಂಸ ಮಾಡುವುದು ಮತ್ತು ದೇವರ ರಾಜ್ಯದಡಿಯಲ್ಲಿ ನೂತನ ಕ್ರಮವನ್ನು ಬರಮಾಡುವುದು ಎಂಬುವುದಕ್ಕೆ ಇದು ಮತ್ತೊಂದು ಪುರಾವೆಯಾಗಿದೆ ಗೌರವಾನ್ವಿತ ಈ ಗ್ಲ್ಯಾಟ್ಸ್ಟೋನ್ ತಮ್ಮ ಭಾಷಣದಲ್ಲಿ ಪ್ರಸ್ತುತ ಕಾಲವನ್ನು ಸಂಪತ್ತು ಉತ್ಪಾದಿಸುವ ಯುಗ ಎಂಬುದಾಗಿ ವಿವರವಾಗಿ ಹೀಗೆ ವರದಿ ಮಾಡಿದರು ನನ್ನ ಮುಂದೆ ಕುಳಿತಿರುವ ಅನೇಕ ಮಹನೀಯರು ತಮ್ಮ ಜೀವಮಾನ ಕಾಲದಲ್ಲಿ ಅಪಾರವಾದ ಸಂಪತ್ತನ್ನು ಶೇಖರಿಸಿದವರನ್ನು ಕಂಡರೆ ಜೂಲಿಯಸ್ ಸೀಸನ್ನ ಹಿಂದಿನ ಕಾಲಕ್ಕಿಂತಲೂ ಹೆಚ್ಚಿನದಲ್ಲಿ ನೋಡುವುದಕ್ಕೆ ಸಾಕ್ಷಿಗಳಾಗಿರುವರು ಈ ಹೇಳಿಕೆಯನ್ನು ಇತ್ತವರು ಲೋಕದ ಮಾಹಿತಿಗಳನ್ನು ಅತ್ಯುತ್ತಮವಾಗಿ ತಿಳಿದುಕೊಂಡ ಮನುಷ್ಯರಲ್ಲಿ ಒಬ್ಬರು ಎಂಬುದನ್ನು ಗಮನಿಸಿರಿ ಕಳೆದ ಹತ್ತೊಂಬತ್ತು ಶತಮಾನಗಳಿಗಿಂತಲೂ ಹಿಂದಿನ ಐವತ್ತು ವರ್ಷಗಳಲ್ಲಿ ಸಂಪತ್ತು ಉತ್ಪಾದನೆಯಾಗಿ ಸಂಗ್ರಹಿಸಲ್ಪಡುತ್ತಾ ಇದೆ ಎಂಬ ಈ ಸತ್ಯಾಂಶವು ನಮಗೆ ಗ್ರಹಿಸಲು ಕಷ್ಟವಾಗಿದೆ ಪರಂತು ಅಂಕಿ ಅಂಶಗಳು ತೋರುವ ಪ್ರಕಾರ ಸಂಗ್ರಹಿಸುವ ಅಂದಾಜು ಹಾಗೂ ಈ ರೀತಿಯಲ್ಲಿ ಉಂಟಾಗಿರುವ ಹೊಸ ಪರಿಸ್ಥಿತಿಗಳು ಸನ್ನಿಹಿತವಾಗಿರುವ ಲೋಕದ ಸಾಮಾಜಿಕ ಕ್ರಮವನ್ನು ಪುನಃ ಸರಿಹೊಂದಿಸಲು ಮುಖ್ಯ ಪಾತ್ರವನ್ನು ವಹಿಸಲು ಉದ್ದೇಶಿಸಲಾಗಿದೆ ದಿ ಬೋಸ್ಟನ್ ಗ್ಲೋಬ್ ಕೆಲವು ವರ್ಷಗಳ ಹಿಂದೆ ಅಮೆರಿಕ ದೇಶದ ಕೆಲವು ಶ್ರೀಮಂತ ಜನರ ಕೆಳಗಿನ ಲೆಕ್ಕವನ್ನು ನೀಡಿತು ಇಪ್ಪತ್ತೊಂದು ಮಂದಿ ರೈಲು ಮಾರ್ಗ ಪ್ರಭಾವಿ ಕುಳ ನ್ಯೂಯಾರ್ಕ್ ನಲ್ಲಿ ಸೋಮವಾರದೊಂದು ಭೇಟಿ ಮಾಡಿ ರೈಲು ಮಾರ್ಗದ ಸ್ಪರ್ಧೆಯ ಸಮಸ್ಯೆಯನ್ನು ಕುರಿತು ವಿಚಾರ ವಿಮರ್ಶೆ ಮಾಡಿ ಮೂರು ಟ್ರಿಲಿಯನ್ ಡಾಲರ್ಗಳ ಬಂಡವಾಳ ಪ್ರಸ್ತುತ ಪಡಿಸಿತು ಈಗ ಜೀವಿಸುತ್ತಿರುವ ಮನುಷ್ಯರು ಈ ನಾಡಿನಲ್ಲಿ ಅರ್ಧ ಡಜನ್ ಮಿಲಿಯಾಂತರಿಗಳು ಕೂಡ ಇರಲಿಲ್ಲ ಎಂಬುದನ್ನು ಜ್ಞಾಪಿಸಿಕೊಳ್ಳಬಹುದಾಗಿದೆ ಆದರೀಗ ನಾಲ್ಕು ಸಾವಿರದ ಆರುನೂರು ಮಿಲಿಯಾಂತರಿ ಕೋಟ್ಯಾಧಿಪತಿಗಳಿದ್ದಾರೆ ಹಾಗೂ ಅವರಲ್ಲಿ ಕೆಲವರ ಆದಾಯವು ಪ್ರತಿ ವರ್ಷ ಒಂದು ಮಿಲಿಯನ್ಗೂ ಹೆಚ್ಚು ಎಂದು ಹೇಳಲಾಗಿದೆ ನ್ಯೂಯಾರ್ಕ್ ಸಿಟಿಯಲ್ಲಿ ಒಂದು ಸಂಪ್ರದಾಯವಾಗಿ ಲೆಕ್ಕಾಚಾರವನ್ನು ಮಾಡಿದರೆ ಆಶ್ಚರ್ಯಕರವಾದ ಸಂಖ್ಯೆ ಸಾವಿರದ ನೂರ ಐವತ್ತೇಳು ವ್ಯಕ್ತಿಗಳಿದ್ದು ಪ್ರತಿಯೊಬ್ಬರ ಸೊತ್ತಿನ ಅಂದಾಜು ಒಂದು ಮಿಲಿಯನ್ ಡಾಲರ್ಗಳು ಬ್ರೂಕ್ಲೀನಲ್ಲಿ ನೂರ ಅರವತ್ತು ಎರಡು ವ್ಯಕ್ತಿಗಳು ಇದ್ದಾರೆ ಮತ್ತು ಅವರ ಸ್ಥಿರಾಸ್ತಿಗಳ ಅಂದಾಜು ಒಂದು ಮಿಲಿಯನ್ ಡಾಲರ್ಗಳು ಹಾಗಿದ್ದರೆ ಈ ಎರಡೂ ಪಟ್ಟಣಗಳಲ್ಲಿ ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟ್ಯಾಧಿಪತಿಗಳಿದ್ದಾರೆ ಮತ್ತು ಅವರ ಮೌಲ್ಯವು ಒಂದು ಮಿಲಿಯನ್ಗೂ ಹೆಚ್ಚಿನದ್ದಾಗಿದೆ ಕೋಟ್ಯಾಧೀಶ್ವರರು ಮತ್ತು ಮಹಾ ಸಂಯೋಗದ ಗುಣಲಕ್ಷಣಗಳು ವೈವಿಧ್ಯಮಯವಾಗಿದೆ ಹಾಗಾಗಿ ಅವರ ಆದಾಯ ವ್ಯತ್ಯಾಸವಾಗಿ ಉತ್ಪತ್ತಿಯಾಗುತ್ತಿದೆ ಹೆಚ್ಚಾಗಿ ಎದ್ದು ಕಾಣುವವರು ಸೆಳೆಯುವ ಬಡ್ಡಿ ದರವನ್ನು ಪೂರ್ಣಾಂಕಕ್ಕೆ ತರಲಾಗುತ್ತದೆ